ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಸ್ತಿತ್ವ ಎಷ್ಟು ಸಚಿವ ಸುಧಾಕರ್ ಬಿಟ್ರೆ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳೇ ಇಲ್ವಾ ಏನಿದು ಬಿಜೆಪಿಯ ಮನೆಗೊಂದು ಮೂರು ಬಾಗಿಲು ಕತೆಕೀರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಒಂದ್ ಕಡೆ ಹಳೆ ಮೈಸೂರು ಟಾರ್ಗೆಟ್ ಬಿಜೆಪಿಯಿಂದ ರಾಮನಗರ ಮಂಡ್ಯ ಆಮೇಲೆ ಹಾಸನ ಮೈಸೂರು ಚಾಮರಾಜನಗರ ಈ ಐದು ಜಿಲ್ಲೆಗಳ ಮೂವತ್ಮೂರು ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಓಕೆ ಆ ಐದು ಜಿಲ್ಲೆ ಆಯ್ತಪ್ಪ ನೆಕ್ಸ್ಟ್ ಮೈಸೂರು ಹಳೆ ಮೈಸೂರು ಭಾಗ ಬರೋಣ ಈಗ ಅಂದರೆ ಹಳೆ ಮೈಸೂರು ಭಾಗ ಅಂದರೆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಬಿ ಜೆ ಪಿಗೆ ಅಸ್ತಿತ್ವ ಇದೆಯಾ ಸೊ ಸದ್ಯ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಎಮ್ ಎಲ್ ಎ ಇಲ್ಲ ಬಿ ಜೆ ಪಿಗೆ ಚಿಕ್ಕಬಳ್ಳಾಪುರದಲ್ಲಿ ಅದು ಆಪರೇಷನ್ ಕಮಲ ಡಾಕ್ಟರ್ ಕೆ ಸುಧಾಕರ್ ಒಬ್ಬರೇ ಎಮ್ ಎಲ್ ಎ ಇನ್ನು ಕೋಲಾರಲ್ಲೂ ಕೂಡ ಬಿ ಜೆ ಪಿಯ ಯಾರೂ ಕೂಡ ಎಮ್ ಎಲ್ ಎ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಹೇಗಪ್ಪ ಗೆಲ್ಲೋದು ಅನ್ನೋ ಒಂದು ಚರ್ಚೆ ಆಗ್ತಾ ಇರಬೇಕಾದ್ರೆ ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಬಗ್ಗೆ ಮಾತನಾಡೋಣ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಬಾಗೇಪಲ್ಲಿ ಗೌರಿಬಿದನೂರು ಈ ಐದು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಸಿಟ್ಟಿಂಗ್ ಎಮ್ ಎಲ್ ಎಗಳಲ್ಲಿ ಬಿ ಜೆ ಪಿಗೆ ಇರೋಂಥದ್ದು ಒಂದೇ ಒಂದು ಚಿಕ್ಕಬಳ್ಳಾಪುರದ ಕೆ ಸುಧಾಕರ್ ಆಪರೇಷನ್ ಕಮಲಕ್ಕೆ ಒಳಗಾದ ಮೇಲೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೂಡ ಅವರು ಸ್ಟ್ರಾಂಗ್ ಅಭ್ಯರ್ಥಿ ಅವರೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದರೆ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅದೇ ಪರಿಸ್ಥಿತಿ ಬೇರೆ ಕ್ಷೇತ್ರದಲ್ಲಿ ಇದೆಯಾ ಬಿ ಜೆ ಪಿಗಳಿಗೆ ಅಭ್ಯರ್ಥಿಗಳೇ ಇಲ್ಲ ಯಾಕೆ ಈ ರೀತಿ ಗೊಂದಲ ಆಗ್ತಿದೆ ಅಭ್ಯರ್ಥಿಗಳೇ ಇಲ್ಲ ಅಂದಮೇಲೆ ಗೆಲ್ಲೋದು ಹೇಗೆ ಬಂತು ಚಿಕ್ಕಬಳ್ಳಾಪುರದ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ನಾವು ಒಂದೊಂದೇ ಕ್ಷೇತ್ರವನ್ನು ಹೇಳಬೇಕಾದ್ರೆ ಚಿಂತಾಮಣಿ ಚಿಂತಾಮಣಿಯಲ್ಲಿ ಬಿ ಜೆ ಪಿನೇ ಅಸ್ತಿತ್ವನೇ ಇಲ್ಲ ಒಂದು ಸಾವಿರನೋ ಎರಡು ಸಾವಿರನೋ ಓಟ್ ತೊಗೊಳ್ಳುವಂಥ ಶಕ್ತಿ ಮಾತ್ರ ಇದೆ ಅಲ್ಲಿ ಸಾಕಷ್ಟು ಹಿಂದೆ ಪವನ್ ಕಲ್ಯಾಣಲ್ಲಿ ಬಂದು ಪ್ರಚಾರವನ್ನು ಮಾಡಿದರು ಬಿ ಜೆ ಪಿ ಪರವಾಗಿ ಆದರೂ ಕೂಡ ಓಟ್ ತಗೊಳಕ್ಕಾಗಿಲ್ಲ ಬಿ ಜೆ ಪಿಗೆ ಅಲ್ಲಿ ಸುಧಾಕರ್ ವರ್ಸಸ್ ಕೃಷ್ಣಾರೆಡ್ಡಿ ಈಗ ಕಾಂಗ್ರೆಸ್ ವರ್ಸಸ್ ಜೆ ಅಂತ ಕರಿಬೋದು ಸೊ ಚಿಂತಾಮಣೆಯಲ್ಲಿ ಬಿ ಜೆ ಪಿಗೆ ಅಸ್ತಿತ್ವವೂ ಇಲ್ಲ ಕ್ಯಾಂಡಿಡೇಟ್ಸು ಇಲ್ಲ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಇನ್ನು ಶಿಡ್ಲ್ಘಟ್ಟ ಶಿಡ್ಲಘಟ್ಟದಲ್ಲಿ ಕೂಡ ಇದೇ ಪರಿಸ್ಥಿತಿ ಆಗಾಗ ಶಿಡ್ಲಘಟ್ಟಕ್ಕೆ ಇರ್ತಾರೆ ಸುಧಾಕರ್ ಅವರು ನಾನು ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿನ ಗೆಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅಂತ ಬಟ್ ಅಷ್ಟು ಸುಲಭ ಅಲ್ಲ ಯಾರು ಕ್ಯಾಂಡಿಡೇಟು ಮಾಜಿ ಎಮ್ ಎಲ್ ಎಂ ರಾಜೇನವ್ರು ಕರ್ಕೊಂಡ್ಬರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ಆ್ಯಕ್ಟಿವ್ ಆಗಿದ್ದಾರಾ ಇಲ್ಲ ಸೊ ಬಿ ಜೆ ಪಿ ಎಲ್ಲಿದ್ದರಾ ಇಲ್ಲ ಬಿ ಜೆ ಪಿಗೆ ಬಂದವರೇ ಬೇರೆ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿದ್ರು ಸೊ ಅಲ್ಲೂ ಕೂಡ ಗೊಂದಲ ಇದೆ ಶಿಡ್ಲ್ಘಡದಲ್ಲೂ ಕೂಡ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಸಿಟಿಂಗ್ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರ ಮಗು ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಶಶಿಧರ್ನ ಜೆ ಡಿ ಎಸ್ ಇಂದ ಈಗಾಗಲೇ ರವಿಕುಮಾರ್ ಮೇಲೂ ರವಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಇಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಕೊರತೆ ಇದು ಕಾಣಿಸ್ತಾ ಇದೆ ಚಿಂತಾಮಣಿ ಆಯಿತು ಶಿಡ್ಲಘಟ್ಟ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಬಿ ಜೆ ಪಿಗೆ ಸುಧಾಕರ್ ಅವರೇ ಅಭ್ಯರ್ಥಿ ಮೂರು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಇದ್ದಾರೆ ಇನ್ನು ಬಾಗೇಪಲ್ಲಿ ಬಾಗೇಪಲ್ಲಿ ಮನೆಯೊಂದು ಮೂರು ಬಾಗಿಲು ಅಲ್ಲಿ ಯಾ ಇದುವರೆಗೂ ಕೂಡ ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿ ಗೆದ್ದಂಥ ಇತಿಹಾಸವೇ ಇಲ್ಲ ಅಲ್ಲಿ ಸೊ ಕಾಂಗ್ರೆಸ್ಸು ಪಕ್ಷೇತರರು ಜೊತೆಗೆ ಎಡ ಪಕ್ಷಗಳು ಗೆದ್ದಂಥ ಉದಾಹರಣೆ ಅಲ್ಲಿದೆ ಸೊ ಬಿ ಜೆ ಪಿ ಅಭ್ಯರ್ಥಿ ಯಾರಪ್ಪ ಮುನ್ರಾಜು ವೆಯ್ಟ್ ಮಾಡ್ತಾರೆ ನಾನು ಕೂಡ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅಂತ ಆಮೇಲೆ ರಾಮಲಿಂಗಪ್ಪನವರು ಆಮೇಲೆ ಕೋನಪ್ ರೆಡ್ಡಿ ಈ ಮೂರು ಜನ ಟಿಕೆಟ್ಗಾಕಿ ಕಿತ್ತಾಡ್ತಾ ಇದ್ದಾರೆ ಬಾಗೇಪಲ್ಲಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ ಇದೆ ಅಸ್ತಿತ್ವ ಕೂಡ ಇಲ್ಲ ಅಲ್ಲಿ ಹಿಂದೆ ಸಾಯಿ ಕುಮಾರ್ ಕೂಡ ನಿಂತ್ಕೊಂಡಿದ್ರು ಓಟ್ ತಗೊಳಕ್ಕೆ ಅಲ್ಲಿ ಸೊ ಸೋತರು ಸೊ ಬಾಗೇಪಲ್ಲಿಯಲ್ಲೂ ಕೂಡ ಸದ್ಯಕ್ಕೆ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಅಸ್ತಿತ್ವ ಇಲ್ಲ ಇನ್ನು ಗೌರಿಬಿದೂರು ಕೊನೆ ಕ್ಷೇತ್ರ ಗೌರಿಬಿದ್ದೂರಲ್ಲೂ ಕೂಡ ಬಿ ಜೆ ಪಿಯಿಂದ ಡಾಕ್ಟರ್ ಶಹೀದರ್ ನಿಂತ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ಆದರೆ ಅಲ್ಲೂ ಕೂಡ ಪಕ್ಷೇತರರು ಹಿಂದೆ ಬಿ ಜೆ ಪಿ ಇದ್ದಂಥ ನಾಯಕರು ಈಗ ಪಕ್ಷೇತರಾಗಿ ಬರ್ತಾ ಇದ್ದಾರೆ ಜೈಪಾಲ್ ರೆಡ್ಡಿ ನಾನು ಬಿ ಜೆ ಪಿ ನಿಂತ್ಕೊಳ್ಳಲ್ಲ ಪಕ್ಷೇತರವಾಗಿರ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ಗೌಡ್ರು ಅವರು ಕೂಡ ಪಕ್ಷೇತರವಾಗಿ ಹೋಗ್ಬೋದು ಹಾಗಾಗಿ ಬಿ ಜೆ ಪಿಗೆ ಗೌರಿ ಬಿದ್ದರು ಕೂಡ ನೆಲೆ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಡೀ ಐದು ಕ್ಷೇತ್ರದಲ್ಲಿ ಬಿ ಜೆ ಪಿ ಎಲ್ಲಪ್ಪ ಸ್ಟ್ರಾಂಗ್ ಆಗಿದೆ ಅಂದರೆ ಅದು ಚಿಕ್ಕಬಳ್ಳಾಪುರ ಸಿಟಿಯಲ್ಲಿ ಮಾತ್ರ ಡಾಕ್ಟರ್ ಕೆ ಸುಧಾಕರ್ ಕಾರಣಕ್ಕೆ ಅದು ಬಿ ಜೆ ಶಕ್ತಿ ಅಲ್ಲ ಡಾಕ್ಟರ್ ಕೆ ಸುಧಾಕರ್ ಏನು ಸಚಿವರಾಗಿದ್ದಾರೆ ಬಿಜೆಪಿ ಪ್ರಭಾವಿ ಸಚಿವರು ಅವರು ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಸೊ ಅವರ ಕಾರಣಕ್ಕೆ ಅದು ವ್ಯಕ್ತಿಗತ ವೋಟ್ಸು ಬಿ ಜೆ ಪಿಯ ಅಲ್ಲ ಅಲ್ಲಿಗೆ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಗೆ ಶಕ್ತಿ ಇಲ್ಲ ಅಭ್ಯರ್ಥಿಗಳ ಕೊರತೆ ಇದೆ ಇರೋ ಕಡೆ ಅಭ್ಯರ್ಥಿಗಳು ಅಲ್ಲೂ ಕೂಡ ಅವ್ರಿಗೆ ಗೊತ್ತು ಅಸ್ತಿತ್ವ ಇಲ್ಲ ಬಿ ಜೆ ಪಿ ಇಲ್ಲಿಗೆಲ್ಲಕ್ಕಾಗಲ್ಲ ಅಂತ ಆಗಲೂ ಕೂಡ ಅಭ್ಯರ್ಥಿಗಳ ನಡುವೆ ಕಿತ್ತಾಟ ಆಗ್ತಿದೆ ಒಬ್ಬ ಸದೃಢವಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದರಲ್ಲಿ ಬಿ ಜೆ ಪಿ ವಿಫಲ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಐದು ಕಾನ್ಸ್ಟೆನ್ಸಿಯಲ್ಲಿ ನೋಡೋಣ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಏನು ಐದು ವಿಧಾನಸಭಾ ಕ್ಷೇತ್ರ ಇದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಚಿಂತಾಮಣಿ ಗೌರಿಬಿದ್ದರು ಬಾಗೇಪಲ್ಲಿ ಈ ಐದರಲ್ಲಿ ಬಿ ಜೆ ಪಿ ಎಷ್ಟರಲ್ಲಿ ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು